ಹಲೋ, ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇರೋದು. ಮತ್ತೆ ಪ್ರವೀಣ್ ಟಚ್ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಇನ್ನೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಆನ್ಲೈನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಅಂದರೆ ನಮ್ಮ ಒಂದು ವಾಟ್ಸಪ್ನ ಇರಲಿರುವಂಥ ಆನ್ಲೈನ್ ಅಲ್ಲ, ಸೊ ಇದನ್ನು ಆನ್ಲೈನ್ ಮಾರುಕಟ್ಟೆ ಅಂತಲೇ ಸಹ ಇದನ್ನು ಕರಿಬೋದು. ಸೊ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಅವಲಂಬಿಸಿರೋದು ಅಂದರೆ ಆನ್ಲೈನ್ ಮಾರುಕಟ್ಟೆ. ಸೊ ಆನ್ಲೈನ್ ಮಾರುಕಟ್ಟೆಯಲ್ಲಿ ನಾವು ವಹಿಸಬೇಕಾದಂಥ ಒಂದು ಕೆಲವು ಮುಖ್ಯ ಉದ್ದೇಶಗಳು ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಎಷ್ಟು ಒಂದು ಹೆಸರುವಾಸಿಯಾಗಿದೆ ಅನ್ನೋದು ನಿಮಗೆ ಗೊತ್ತು. ಅಂದರೆ ಆನ್ಲೈನ್ ಮಾರುಕಟ್ಟೆ, ಸೊ ಇದು ನೀವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಅವಲಂಬಿತವಾಗಿರೋದು ಅಂದರೆ ಆನ್ಲೈನ್ ಮಾರುಕಟ್ಟೆ. ಅಂದರೆ ಫ್ಲಿಪ್ಕಾರ್ಟು, ಸ್ನ್ಯಾಪ್ಡೀಲು, ಇಬೈ, ಮತ್ತು ಇನ್ನೂ ಯಾವ್ಯಾವ ರೀತಿಯ ಒಂದು ಆನ್ಲೈನ್ ಮಾರುಕಟ್ಟೆಗಳು ನಮ್ಮ ಒಂದು ಭಾರತದಲ್ಲಿ ಇವೆ. ಸೊ ಅದರಿಂದಾಗಿ ಅತಿ ಹೆಚ್ಚಾಗಿ ನಾವು ಭಾರತದಲ್ಲಿ ಇರುವಂತಹ ಒಂದು ಕೆಲವು ಆನ್ಲೈನ್ ಬಗ್ಗೆ ಆನ್ಲೈನ್ಗಳಲ್ಲಿ ಜಾಸ್ತಿ ಬುಕ್ ಮಾಡಿ ತಗೋತೀವಿ. ಅಂದರೆ ಮೊಬೈಲು, ಲ್ಯಾಪ್ಟಾಪು, ಹೆಡ್ಫೋನು, ಇನ್ನೂ ಯಾವುದೇ ಒಂದು ಮುಂತಾದ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡಿ ತಗೋತೀವಿ. ಅಂದರೆ ಆವಂತೂ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗ ಚಕ್ಕದಾಗ ತಿಳಿಸ್ತಾ ಹೋಗ್ತೀನಿ. ಅಂದರೆ ಮೊದಲನೇದಾಗಿ ನೀವು ಯಾವುದೇ ಒಂದು ವಸ್ತು ತಗೋತೀರಿ, ಅಂದರೆ ಒಂದು ಮೊಬೈಲ್ ಆಗಿರ್ಬೋದು, ಹೆಡ್ಫೋನೇ ಆಗಿರ್ಬೋದು, ಲ್ಯಾಪ್ಟಾಪೇ ಆಗಿರ್ಬೋದು, ಸೊ ಆ ಒಂದು ಬೆಲೆಗಳನ್ನು ನೀವು ಚೆಕ್ ಮಾಡಬೇಕು. ಅಂದರೆ ನೀವು ಒಂದೇ ರೀತಿಯಾದ ಒಂದು ಬೆಲೆಗಳು ಯಾವುದೇ ಒಂದು ಆನ್ಲೈನ್ನಲ್ಲಿ ಇರೋದಿಲ್ಲ. ಅಂದರೆ ಸ್ನ್ಯಾಪ್ಡೀಲ್ ಬೇರೆ ಇರುತ್ತೆ, ಅಮೆಝಾನ್ಲೇ ಬೇರೆ ಇರುತ್ತೆ, ಇಬೈಲೇ ಬೇರೆ ಇರುತ್ತೆ, ಇನ್ಯಾವುದೇ ಇನ್ನೊಂದು ರೀತಿಯಲ್ಲಿ ಬೇರೆ ಇರುತ್ತೆ. ಸೊ ಅದರಿಂದಾಗಿ ನೀವು ಬೆಲೆಗಳನ್ನು ಚೆಕ್ ಮಾಡಿ ನಂತರ ತೆಗೆದುಕೊಳ್ಳಿ. ನಂತರದಾಗಿ ಎರಡನೇದಾಗಿ ಹೇಳೋದಾದ್ರೆ ಇನ್ನೊಂದು ರಿವ್ಯೂಸು. ಅಂದರೆ ಅವನು ಯಾವುದೇ ಒಂದು ಲ್ಯಾಪ್ಟಾಪ್ ತಗೋಬೇಕು ಅಂದ್ಕೊಂಡಿರ್ತೀರಿ, ಸೊ ಅಂತ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ನೀವು ಅನ್ಬಾಕ್ಸಿಂಗ್ ಆಗಿರ್ಬೋದು ಅಥವಾ ರಿವ್ಯೂಸ್ ವಿಡಿಯೋಗಳನ್ನು ಯೂಟ್ಯೂಬ್ಲಿ ನೋಡಿ. ಯಾಕಂದರೆ ನಿಮಗೆ ಯೂಸ್ ಆಗುತ್ತೆ ಅದು. ನೀವು ಯಾವುದೇ ಒಂದು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ನೀವು ಡೆಲಿವರಿ ಮಾಡುವ ಸಂದರ್ಭದಲ್ಲಿ ಅದರಲ್ಲಿ ಕಲ್ಲು, ಇಟ್ಟಿಗೆ, ಯಾವ್ಯಾವ ರೀತಿಯ ಒಂದು ವಸ್ತುಗಳಿವೆ, ಸೊ ಅದರಿಂದಾಗಿ ಇದನ್ನು ತಪ್ಪಿಸ್ಕೊಳ್ಳೋಕೆ ನಿಮಗೆ ಯೂಸ್ ಆಗುತ್ತೆ. ಇದರಿಂದ ಯಾವ ರೀತಿಯಾಗಿ ಅಂತಂತೀರಾ, ಸೊ ನೀವು ರೆಗ್ಯುಲರ್ ಯೂಸ್ ಮಾಡುವಂಥ ಒಂದಷ್ಟು ಆನ್ಲೈನ್ ಮಾರುಕಟ್ಟೆಗಳನ್ನು ಒಂದು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ. ಸೊ ಅದರಲ್ಲಿ ನೀವು ಯಾವಾಗಲೂ ಚಿಕ್ಕ ಚಿಕ್ಕ ಐಟಮ್ಸು ಅಥವಾ ಒಂದು 100 ರೂಪಾಯಿ 200 ರೂಪಾಯಿ ಇರುವಂಥ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡಿ ಫಸ್ಟು. ಸೊ ಅದರಿಂದಾಗಿ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ. ಯಾಕಂದರೆ ಲಾಸ್ ಆದರೆ ಒಂದು 100 ರೂಪಾಯಿ ಲಾಸ್ ಆಗ್ಬೋದು ಅಷ್ಟೇ. ಅಕಸ್ಮಾತ್ ನೀವು ಒಂದು ಮೊಬೈಲ್ ತಗೊಂಡಿರ್ತೀರಿ, ಅಂದರೆ ಆ್ಯಪಲ್ ತಗೊಂಡಿರ್ತೀರಿ, ಅದು 50,000 60,000 ಎಲ್ಲ ಇರುತ್ತೆ, ನಿಮಗೆ ಗೊತ್ತು. ಸೊ ಅಂಥ ಸಂದರ್ಭದಲ್ಲಿ ಫಸ್ಟ್ನೇದಾಗಿ ನೀವು ಬುಕ್ ಮಾಡೋದಾಗಿದೆ, ಅಂಥ ಸಂದರ್ಭದಲ್ಲಿ ಮೋಸ ಒಂದು ಸಾಧ್ಯತೆಗಳಿರುತ್ತೆ. ಸೊ ಅದರಿಂದಾಗಿ ಫಸ್ಟಿಂಗ್ ಸ್ಟಾರ್ಟಿಂಗ್ ಓಪನ್ ಅಕೌಂಟ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಚಿಕ್ಕ ಚಿಕ್ಕ ವಸ್ತುಗಳು ಕಮ್ಮಿ ಕಡಿಮೆ ಇರುವಂಥ ಬೆಲೆಗಳಲ್ಲಿ ತೆಗೆದುಕೊಳ್ಳಿ. ರಿವ್ಯೂಸ್ ಅಂದಾಗೆ ಅನ್ಬಾಕ್ಸಿಂಗ್ ವಿಡಿಯೋಸು, ಅಂದರೆ ಆ ಒಂದು ಕಂಪ್ನಿಗೆ ಸಂಬಂಧಿಸಿದಂಥ ಒಂದಷ್ಟು ರಿವ್ಯೂಸ್ನ ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ನೋಡಿ. ಇದರಿಂದ ನೀವು ತಿಳ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಷ್ಟೇ ಅಂತ ಅನ್ಕೋತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.